ರಾಜ್ಯ ಸರ್ಕಾರದ ಕೇಂದ್ರದ ಯೋಜನೆಗಳಿಗೆ ಅಸಹಕಾರ ತೋರಿಸುತ್ತಿದ್ದ ಕೇಂದ್ರದ ಯೋಜನೆಗಳನ್ನು ಅನುಷ್ಠಾನ ಮಾಡಲು ಜಿಲ್ಲಾಧಿಕಾರಿಗಳು ಹಾಗೂ ಸಿಎಸ್ ಹೋಗಬಾರದು ಎಂದು ಮುಖ್ಯಮಂತ್ರಿ ಕಚೇರಿಯಿಂದ ಸೂಚನೆ ಬಂದಿದೆ. ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಎಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಒತ್ತಾಯಿಸಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೋಟಾ, ವಿಕಸಿತ ಭಾರತದ ಯೋಜನೆ ಅನುಷ್ಠಾನವಾಗುತ್ತಿದೆ. ಜಿಲ್ಲಾಧಿಕಾರಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಭಾಗವಹಿಸಲು ಅವಕಾಶ ಕೊಡಬೇಕು ಎಂದು ಕೋರಿದ್ದೇನೆ. ಆದರೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುತ್ತಾರೆ. ಕೇಂದ್ರ ಸರ್ಕಾರದ ಕಾರ್ಯಯೋಜನೆಗೆ ಅಡ್ಡಗಾಲು ಹಾಕುವುದು ಸರಿಯಲ್ಲ. ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರವನ್ನು ನಂಬಿ ಕೂತರೆ ಆಗುವುದಿಲ್ಲ. ಕೇಂದ್ರ ಕಾಲಕಾಲಕ್ಕೆ ಅನುದಾನ ಕೊಡುತ್ತದೆ. ರಾಜ್ಯ ಸರ್ಕಾರ ಮೊದಲು ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು. ಸಿದ್ದರಾಮಯ್ಯನವರೇ 33,000 ಕೋಟಿ ರೂಪಾಯಿ ನಷ್ಟವಾಗಿದ್ದು 42 ಲಕ್ಷ ರೈತರಿಗೆ ಬರದ ಬಿಸಿ ತಟ್ಟಿದೆ. ಮುಖ್ಯಮಂತ್ರಿಗಳೇ ಮೊದಲು 10,000 ಕೋಟಿ ಬಿಡುಗಡೆ ಮಾಡಿ, ಬೀಜಕ್ಕೆ ಗೊಬ್ಬರಕ್ಕೆ ಅನುದಾನ ಮಾಡಿಕೊಡಿ, ಆ ಬಳಿಕ ಒಟ್ಟಾಗಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸೋಣ ಎಂದು ಸಲಹೆ ನೀಡಿದರು. ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರುವುದು ಸಂಸದರ ಕೆಲಸ ಅಲ್ಲ. ಕೇಂದ್ರ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡುವುದು ಮಾತ್ರ ಸಂಸದರ ಕೆಲಸ. ಆದರೆ ರಾಜ್ಯ ಸರ್ಕಾರ ನಮ್ಮ ಸಂಸದರ ಮೇಲೆ ಅಪಪ್ರಚಾರ ಮಾಡುತ್ತಿದೆ. ರಾಜ್ಯ ಸರ್ಕಾರದ ನಡವಳಿಕೆ ಸರಿಯಿಲ್ಲ. 4,00,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಆಗುತ್ತೆ, 50,000 ಕೋಟಿ ಮಾತ್ರ ಕೊಡುತ್ತಾರೆ ಎಂದು ಸಿದ್ದರಾಮಯ್ಯ ಹೇಳುತ್ತಿದ್ದು, ಮುಖ್ಯಮಂತ್ರಿಗಳೇ ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಕೊಡಬಾರದು ಎಂದ ಕೋಟ, ಸರ್ಕಾರ ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಸಿದ್ದರಾಮಯ್ಯ ಸರ್ಕಾರ ಬರ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಕೋಟ ಹರಿಹಾಯ್ದರು. ಸರ್ಕಾರಕ್ಕೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಸದನದಲ್ಲಿ ಹೇಳಿದೆವು, ಸದನವರೆಗೂ ಹೇಳಿದೆವು, ಬರ ಪರಿಹಾರಕ್ಕೆ ಪೂರ್ಣ ಕೇಂದ್ರ ಸರ್ಕಾರವನ್ನೇ ನಂಬಿ ಕೂತ್ರೆ ಆಗೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಕೊಡುವಂಥ ಕಾಲಕಾಲದ ಪರಿಹಾರವನ್ನು ಕೊಟ್ಟೇ ಕೊಡುತ್ತೆ. ಆ UPA ಸರ್ಕಾರ ಇರುವಾಗ, ಮನಮೋಹನ್ ಸಿಂಗ್ ಇರುವಾಗಲೂ ಕೂಡ ಅಲ್ಲಿಂದ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಮೊದಲಾಗಿ ಅನುಷ್ಠಾನ ಮಾಡ್ತಾ ಇತ್ತು. ತಾವು ಗಮನಿಸಬೇಕಾದಂಥ ವಿಚಾರ ಅಂದರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಫ್ಲಡ್ ಬಂತು, 95,000 ರೂಪಾಯಿ ಒಂದು ಮನೆ ಪೂರ್ಣ ನಷ್ಟ ಆದರೆ ಕೊಡಬೇಕಂತ ಗೈಡ್ಲೈನಲ್ಲಿ ರಾಜ್ಯ ಮತ್ತು ಕೇಂದ್ರದುಂಟು. ಆದರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದರು 5,00,000 ರೂಪಾಯಿ ಕೊಡ್ತೇವೆ ಬಡವರಿಗೆ ಅಂತೇಳಿ, 2,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಇವತ್ತು ನೆನಪಿದೆ. ಹಾಗಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದೇನೆ, 33,000 ಕೋಟಿ ನಷ್ಟ ಆಗಿದೆ, 48 ಲಕ್ಷ ಹೆಕ್ಟರ್ ಭೂಮಿ ತನ್ನ ಬೀಜ ಗೊಬ್ಬರಕ್ಕೆ ಹಾಕಬೇಕಾದಂಥ ಪರಿಸ್ಥಿತಿ ಇದು ಬರಕ್ಕೆ ತುತ್ತಾಗಿದೆ, 42 ಲಕ್ಷ ರೈತರಿಗೆ ಇವತ್ತು ಈ ಬರದ ಬಿಸಿ ತಟ್ಟಿದೆ. ನೀವು 10,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಮುಖ್ಯಮಂತ್ರಿಗಳಾಗಿ, ರಾಜ್ಯ ಸರ್ಕಾರ ನಿಮ್ಮದು, ಕರ್ನಾಟಕದ ಜನ ನಿಮಗೆ ಆದೇಶ ಜನಾದೇಶ ಕೊಟ್ಟು ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಕೃಷಿ ಮಂತ್ರಿ ಇದ್ದೀರಿ, ಸುಮಾರು 3,00,000 ಕೋಟಿ ರೂಪಾಯಿ ಬಜೆಟ್ ಇದೆ ನಿಮ್ಮ ಕೈಯಲ್ಲಿ, 10,000 ಕೋಟಿ ಬಿಡುಗಡೆ ಮಾಡಿ, ಆ ಬೀಜಕ್ಕೆ ಗೊಬ್ಬರಕ್ಕೆ ಬೇಕಾದಂಥ ಅನುದಾನವನ್ನು ಅವಕಾಶವನ್ನು ಮಾಡಿಕೊಡಿ, ಆನಂತರ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸೋಣ ಅಂತ ಹೇಳಿದರೆ, ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಮುಂದುವಾದವನ್ನು ಮುಂದಿಟ್ಕೊಂಡು ಕೇಂದ್ರವನ್ನು ಟೀಕಿಸೋದು ಬಿಟ್ಟರೆ ಬೇರೆ ಏನು ಉದ್ಯೋಗ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನಿಸುತ್ತೆ. 324 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ 324 ಕೋಟಿ ರೂಪಾಯಿಲಿ 75% ಕೇಂದ್ರ ಸರ್ಕಾರ, 25% ಮಾತ್ರ ರಾಜ್ಯ ಸರ್ಕಾರ, ನೀವೇನು ಕೊಟ್ಟಂಗಾಯಿತು. ದಯವಿಟ್ಟು ನಾವು ಆಗ್ರಹಪಡಿಸುವಂಥದ್ದು, ರಾಜ್ಯ ಸರ್ಕಾರದಿಂದ 10,000 ಕೋಟಿ ಬಿಡುಗಡೆ ಮಾಡಿ ಕೇಂದ್ರ ನೆರವಿಗೆ ಒಟ್ಟಾಗಿ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. 25 ಜನ ಸಂಸದರು ಮಾಡೋದಲ್ಲ ಆ ಕೆಲಸವನ್ನು, ಸಂಸದರು ಕೇಂದ್ರ ಸರ್ಕಾರದ ಯೋಜನೆ ಅನುಷ್ಠಾನ ಮಾಡುವುದು ಮತ್ತು ಕೇಂದ್ರ ರಾಜ್ಯದ ಸಮಸ್ಯೆಗಳನ್ನು ಕೇಂದ್ರಕ್ಕೆ ಮನವರಿಕೆ ಮಾಡುವುದು. ಇವತ್ತು ಕೇಂದ್ರದಲ್ಲಿರುವಂಥ ಎಲ್ಲ ಸಂಸದರು ಕೂಡ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಕೇಂದ್ರ ನಮ್ಮ ಸಂಸದರ ಮೇಲೆ ಅಪಪ್ರಚಾರ ಮಾಡುವುದನ್ನು ಮಾಡ್ತಾ ಇದೆ. ಹಾಗಾಗಿ ಅವ್ರ ನಡವಳಿಕೆ ಸರಿಯಿಲ್ಲ ನಿಮ್ಮದು. ನೀವು ರಾಜ್ಯಕ್ಕೆ ಮೊದಲು ಹಣ ಬಿಡುಗಡೆ ಮಾಡಿ, ಕೇಂದ್ರ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೇವೆ.